वेलकम टू टुडे क्लास वीक आलमोस्ट नानु अंद्रे निम पोस्टपोन आगबहुदु अंदुकोंडिद्दे नानु ऑफलाइन क्लास स्टार्ट आगबहुदु अवाग कवर माड्कोळ्ळोण अंत बट ऑफलाइन क्लास स्टार्ट आगो चांसेस इल्ल सो एनी बट निम्द डेट 1st सेप्टेंबर बिट्टिद्दारे सो 1st सेप्टेंबर अंतंद्रे आलमोस्ट नोडि अक्टोबर 10 1 मंथ अंत कौंट आयत ईग सो अदक्कोस्कर ऐ विल स्टार्ट आमेले इन मैटर फास्ट आगि कवर माड्तीनि नानु ಇದು ಸೆಕೆಂಡ್ ಸೆಷನ್ ಅಲ್ಲಿ ಫಸ್ಟ್ ಸೆಷನ್ ಅಲ್ಲಿ ಡೈನಾಮಿಕ್ ಮೆಮರಿ ಅಲೋಕೇಶನ್ ಅಂಡ್ ಅದರಲ್ಲಿ ಬರುವಂತ ಫಂಕ್ಷನ್ಸ್ ಬಗ್ಗೆ ಕಲಿತೇವೆ ಇವತ್ತು ಪಾಯಿಂಟರ್ಸ್ ಇನ್ ಸಿ ಡಿಕ್ಲರಿಂಗ್ ಅಂಡ್ ಇನಿಷಿಯಲೈಸೇಷನ್ ಆಫ್ ಪಾಯಿಂಟರ್ ಹೌ ಟು ಡಿಕ್ಲರ್ ಅಂಡ್ ಇನಿಷಿಯಲೈಸ್ ದ ಪಾಯಿಂಟರ್ ಅಂತ ಇವತ್ತಿನ ಏನೋ ಕ್ಲಾಸ್ ದ ಆಬ್ಜೆಕ್ಟಿವ್ ಇದರಲ್ಲಿ ನಾವು ಲಾಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಲರ್ನಿಂಗ್ ಔಟ್ಕಮ್ಸ್ ಎಲ್ಲರೂ ಮ್ಯೂಟ್ ಮಾಡ್ತೀರೇನು ಒಂಚೂರ್ ಮ್ಯೂಟ್ ಮಾಡ್ತೀರಿಲ್ಲ ನಿಮ್ ನಿಮ್ಮ ಮೈಕ್ ಮ್ಯೂಟ್ ಮಾಡ್ತಿರೋ ನಾನೇ ಮಾಡ್ಲೋ ಮ್ಯೂಟ್ ಮಾಡ್ರಿ ಎಲ್ಲಾರು ನಿಮ್ ನಿಮ್ ಮೈಕ್ಗಳು ಓಕೆ ಒನ್ ನೌ ಫಸ್ಟ್ ಆಫ್ ಆಲ್ ವಾಟ್ ಇಸ್ ಪಾಯಿಂಟರ್ ಯಾರಾದ್ರೂ ಹೇಳ್ಬೋದಾ ವಾಟ್ ಇಸ್ ಪಾಯಿಂಟರ್ ಪಾಯಿಂಟರ್ ಅಂದ್ರೆ ಏನು ಯಾರಾದ್ರೂ ಹೇಳ್ಬೋದೇನ್ರಿ ವಾಟ್ ಇಸ್ ಪಾಯಿಂಟರ್ ಒಬ್ರು ನೆನಪಿಲ್ಲೋ ಅಥವಾ ಕಲ್ತಿರೋ ಇಲ್ಲೋ ಏನು ವಾಟ್ ಇಸ್ ಪಾಯಿಂಟರ್ ಆರ್ಡರ್ಲಿ ನೋ ಆರ್ಡರ್ ಆಫ್ ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ನೋ ಸ್ಟ್ರಕ್ಚರ್ ಅದು ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ಸ್ಟ್ರಕ್ಚರ್ ಅದು ಡೆಫಿನೇಷನ್ ಆಫ್ ಸ್ಟ್ರಕ್ಚರ್ ಹಾ ನೆಕ್ಸ್ಟ್ ಬೇರೆ ಯಾರಾದರೂ ವಾಟ್ ಇಸ್ ಪಾಯಿಂಟರ್ ಪಾಯಿಂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ತೋರ್ಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ದಟ್ ತೋರ್ಸ ಮೆಮೊರಿ ಅಡ್ರೆಸ್ ಓಕೆ ಓಕೆ ಹಾ ಎನಿ ಎನಿ ಒನ್ ಬೆಟರ್ ಇದ್ರಕ್ಕಿಂತ ಬೆಟರ್ ಮಾಡಿ ಹೇಳ್ಬೋದಾ ಇಂಪ್ರೂವ್ ಹೇಳ್ಬೋದ್ರಿ ಸ್ಕ್ರೀನ್ ಕಾಣ್ತಾ ಇದೆಯಾ ಸ್ಕ್ರೀನ್ ನೋಡಿದ್ರೆ ಹೇಳ್ಬೋದಿತ್ತು ನೀವು ಸ್ಕ್ರೀನ್ ಕಾಣ್ತಾ ಇದೆಯಾ ಪಾಯಿಂಟರ್ ಇಸ್ ಅ ವೇರಿಯಬಲ್ ಇಸ್ ಪಾಯಿಂಟರ್ ಇಸ್ ಅ ವೇರಿಯಬಲ್ ಇಟ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಹಾ ಈಗ ನೋಡಿ ನಿಮಗೆ ಮುಂದೆ ಆನ್ಸರ್ ಇದ್ರೂ ಕಾಣಂಗಿಲ್ಲ ಅಂದ್ರೆ ಒಂದೊಂದ್ ಸರಿ ಹಿಂಗ್ ಆಗುತ್ತೆ ನಿಮ್ ಮುಂದೆ ಇತ್ತು ಆನ್ಸರ್ ಓಕೆ ಪಾಯಿಂಟರ್ ಅಂದ್ರೆ ಆಲ್ರೆಡಿ ನೀವು ಸಿ ಪ್ರೋಗ್ರಾಮ್ ಕಲಿಯೋದನ್ನ ಕಲ್ತೀರಿ ಪಾಯಿಂಟರ್ ಈಸ್ ಎ ವೇರಿಯಬಲ್ ಹಲೋ ಹಾ ಮ್ಯೂಟ್ ಮಾಡ್ರಿ ಹೋದವರು ಡಿ ಎಂ ಎಂ ಜಯಶ್ರೀ ಮ್ಯೂಟ್ ಮಾಡ್ರಿ ನಿಮ್ಮ ಇದನ್ನ ಮೊಬೈಲ್ ಅನ್ನ ಮ್ಯೂಟ್ ಮಾಡ್ರಿ ಮ್ಯೂಟ್ ಮಾಡ್ರಿ ಡಿ ಎಂ ಎಂ ಯಾರ್ಯಾರು ಮ್ಯೂಟ್ ಮಾಡಿ ಓಕೆ ಐ ವಿಲ್ ಮ್ಯೂಟ್ ಓಕೆ ಪಾಯಿಂಟರ್ ಈಸ್ ಎ ವೇರಿಯಬಲ್ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಅಂದ್ರೇನು ಪಾಯಿಂಟರ್ ಅನ್ನೋದು ಒಂದು ವೇರಿಯಬಲ್ ಇದೇನ್ ಮಾಡತ್ತಂದ್ರೆ ಇನ್ನೊಂದು ವೇರಿಯಬಲ್ ದ ಅಡ್ರೆಸ್ ಹೇಳುತ್ತೆ ಅಂತ ಮೀನಿಂಗ್ ಆಕ್ಚುಲಿ ವಾಟ್ ಈಸ್ ಎಕ್ಸಾಕ್ಟ್ಲಿ ಮೀನಿಂಗ್ ನಿಮ್ಮ ಮೊಬೈಲ್ ಅಲ್ಲಿ ಎಲ್ಲಾ ಕಡೆ ನಾವು ಮೆಮರಿ ಅಂತ ಯೂಸ್ ಮಾಡ್ತಿರ್ತೇವೆ ಎಷ್ಟಿದೆ ಮೆಮರಿ 1 GB ಇದೆ 2 GB ಇದೆ ಕಂಪ್ಯೂಟರ್ ಅಲ್ಲಿ 4 GB ಮೆಮರಿ ಹೀಗೆಲ್ಲ ನಾವು ಮಾತಾಡ್ತಿರ್ತೇವೆ ಬಳಸ್ತಿರ್ತೇವೆ ಮೊಬೈಲ್ ಅಲ್ಲಿ ಯೂಸ್ವಲಿ ಎಷ್ಟು GB ರ್ಯಾಮ್ ಇದೆ ಎಷ್ಟು GB ಇಂಟರ್ನಲ್ ಸ್ಟೋರೇಜ್ ಇದೆ ಅಂತ ಮಾತಾಡ್ತಿರ್ತೇವೆ ಸೊ ಒಂದು ಮೆಮರಿ ಲೊಕೇಶನ್ ಫಾರ್ ಎಕ್ಸಾಂಪಲ್ 1 GB ಅಂದ್ರೆ ಎಷ್ಟು ಇದನ್ನೆಲ್ಲ ಫಸ್ಟ್ ಇಯರ್ ನಲ್ಲಿ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ದೆ ನಾನು ನಿಮ್ಗೆ ನೆನಪೈತೆ ಅನ್ಕೋತೀನಿ ಈಗ ಒಂದು ಮೆಮರಿ ಲೊಕೇಶನ್ ಗೆ ಅಂದ್ರೆ ಒಂದು ಪ್ಲೇಸ್ ಗೆ ಒಂದು ಅಡ್ರೆಸ್ ಇರುತ್ತೆ ಎಲ್ಲಾ ಮೆಮರಿ ಲೊಕೇಶನ್ ಗೆ ಅರ್ಥ ಆಗ್ತಿದೆ ಹೇಗೆ ನಾವು ಎಲ್ಲಾ ಮನಿಗಳಿಗೆ ಒಂದು ಅಡ್ರೆಸ್ ಕೊಟ್ಟಿರ್ತಾರಲ್ಲ ಹಂಗೆ ಕಂಪ್ಯೂಟರ್ ನಲ್ಲಿ ಮೆಮರಿಗೆ ಒಂದೊಂದು ಅಡ್ರೆಸ್ ಇರುತ್ತೆ ಸೊ ಅದ್ ಆ ಅಡ್ರೆಸ್ ಅನ್ನ ಹೋಲ್ಡ್ ಮಾಡೋದು ಯಾವುದು ಪಾಯಿಂಟರ್ ಪಾಯಿಂಟರ್ ಈಸ್ ಎ ವೇರಿಯಬಲ್ ಇಟ್ ಅಡ್ರೆಸ್ ದಿ ಅನದರ್ ವೇರಿಯಬಲ್ ಅಂದ್ರೆ ನೀವು ಎ ಬಿ ಸಿ ಎಸ್ ಕೊಟ್ಟು 10 ಬಿ ಕೊಟ್ಟು 20 ಹೀಗೇನೋ ಪ್ರೋಗ್ರಾಮ್ ನೇ ಬರೀತೀರಿ ಎ ಅಂದ್ರೆ 10 ಇಸ್ ಅ ವ್ಯಾಲ್ಯೂ ಆಯ್ತು ಬಟ್ ಎಲ್ಲಿ ಸ್ಟೋರ್ ಆಗಿದೆ ಅದು ಅಡ್ರೆಸ್ ಅರ್ಥ ಆಗ್ತಿದೆಯಲ್ಲ ಎ ಈಸ್ ಅ ವೇರಿಯಬಲ್ ಓಕೆ ಎ ಇಸ್ ಇಕ್ವಲ್ ಟು 10 ಅಂತ ಮೀನ್ಸ್ ವಾಟ್ 10 ಇಸ್ ಅ ವೇರಿಯಬಲ್ ಆಯ್ತು ಈಗ 10 ಅನ್ನೋದು ಸಮ್ವೇರ್ ಇನ್ ದ ಮೆಮರಿ ಲೊಕೇಶನ್ ಸ್ಟೋರ್ ಆಗ್ಬೇಕಾ ಇಟ್ ವಿಲ್ ಸ್ಟೋರ್ ಸಮ್ವೇರ್ ದಟ್ ಮೆಮರಿ ಲೊಕೇಶನ್ ಇಸ್ ಕಾಲ್ಡ್ ಪಾಯಿಂಟರ್ ಪಾಯಿಂಟರ್ ಅಂದ್ರೆ ಏನಿಲ್ಲ ಮೆಮರಿ ಲೊಕೇಶನ್ ಅನ್ನ ಹೇಳುತ್ತ ಇಂಥ ವೇರಿಯಬಲ್ ಇಲ್ಲಿ ಸ್ಟೋರ್ ಆಗಿದೆ ಈ ವೇರಿಯಬಲ್ ಇಲ್ಲಿ ಸ್ಟೋರ್ ಆಗಿದೆ ಎ ಅನ್ನೋದು ಇಲ್ಲಿ ಸ್ಟೋರ್ ಆಗಿದೆ ಎಕ್ಸ್ ವೈ ಜೆಡ್ ಅಂತ ಅನ್ನೋ ನೇಮು ಇಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳುವುದೇ ಪಾಯಿಂಟರ್
I hope now definition is clear. Pointer is a variable. It holds the address of another variable. Pointer itself is a variable. Yak variable andre address fix alla. For example, neeve ond maneyalli irthira. Adhe maneyalli fix irthira. Permanent address okay. But sometime neevu mane change maadabodala. Address change aagabodala. Adakoskara pointer is a variable. It holds the address of another variable. Means what? Variable no change aagabodu. ಅಂದ್ರೆ ಎ 10 ಇರೋದು ಎ 20 ಆಗ್ಬೋದು ವೇರಿಯಬಲ್ ಚೇಂಜ್ ಆಗ್ಬೋದು ಅಡ್ರೆಸ್ ಚೇಂಜ್ ಆಗ್ಬೋದು ಅದು ಇವತ್ತು 1000 ಮೆಮರಿ ಲೊಕೇಶನ್ ನಲ್ಲಿ ಸ್ಟೋರ್ ಆಗಿರೋದು ನಾಳೆ 2000 ಮೆಮರಿ ಲೊಕೇಶನ್ ನಲ್ಲಿ ಸ್ಟೋರ್ ಆಗ್ಬೋದು ಅಂದ್ರೆ ಬೋತ್ ಆರ್ ವೇರಿಯಬಲ್ ಪಾಯಿಂಟರ್ ಇಸ್ ಎ ವೇರಿಯಬಲ್ ಅಂಡ್ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ವೇರಿಯಬಲ್ ವೇರಿಯಬಲ್ ಇಟ್ ಸೆಲ್ಫ್ ಇಸ್ ಎ ಚೇಂಜ್ ಅಂತ ವೇರಿಯಬಲ್ ಅಂದ್ರೆ ಏನು ಚೇಂಜ್ ಅಂತ ಓಕೆ ಸೋ ಇದಕ್ಕೆ ಪಾಯಿಂಟರ್ ಅಂತ ಹೇಳ್ತೀವಿ ಈಗ question how to declare this pointer in main now declaration and initialization of pointer ee main ivattu session do illi yavagle pointer na data type plus star compulsory star mark anna hakle beku neevu okay data type andre into float char double ivella data type and star indicates pointer variable ಅರ್ಥ ಆಗ್ತಿದೆಯಲ್ಲ ಸ್ಟಾರ್ ಇಂಡಿಕೇಟ್ಸ್ ಪಾಯಿಂಟರ್ ವೇರಿಯಬಲ್ ನೇಮ್ ಆಫ್ ದ ಪಾಯಿಂಟರ್ ವೇರಿಯಬಲ್ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನೋಡಿ ಇಂಟ್ ಸ್ಟಾರ್ ಐ ಪಿ ಅಂದ್ರೆ ಏನು ಇಂಟ್ ಈಸ್ ಎ ಡೇಟಾ ಟೈಪ್ ಸ್ಟಾರ್ ರಿಪ್ರೆಸೆಂಟ್ ಪಾಯಿಂಟರ್ ವೇರಿಯಬಲ್ ಅಂತ ಗೊತ್ತಾಗುತ್ತೆ ಐ ಪಿ ಅಂದ್ರೆ ಇಟ್ ಈಸ್ ಅ ವೇರಿಯಬಲ್ ನೇಮ್ ಇದನ್ನ ನಾನು ಇಂಟ್ ಐ ಪಿ ಅಂತ ಬರ್ದಿದ್ದೆ ಅಂದ್ರೆ ಇಟ್ ಇಸ್ ಅ ಸಿಂಪಲ್ ವೇರಿಯಬಲ್ ಫಾರ್ ಎಕ್ಸಾಂಪಲ್ ಇಂಟ್ ಎ ಅಂತ ಬರಿತೀನಿ ನಾನು ಇಂಟ್ ಎ ಅಂದ್ರೆ ಇಟ್ ಈಸ್ ಎ ವೇರಿಯಬಲ್ ಓನ್ಲಿ ವೇರಿಯಬಲ್ ಇಟ್ಸ್ ನಾಟ್ ಎನಿ ಸ್ಪೆಷಲ್ ವೇರಿಯಬಲ್ ಬಟ್ ಅದೇ ಇಂಟ್ ಸ್ಟಾರ್ ಎ ಅಂತ ಬರೆದ್ರೆ ಇಟ್ ಈಸ್ ಎ ಪಾಯಿಂಟರ್ ವೇರಿಯಬಲ್ ಇಂಟ್ ಸ್ಟಾರ್ ಎ ಅಂತ ಬರೆದ್ರೆ ಇಟ್ ಇಸ್ ನಾಟ್ ಎ ಸಿಂಪಲ್ ಆರ್ಡಿನರಿ ವೇರಿಯಬಲ್ ಇಟ್ ಈಸ್ ಎ ಪಾಯಿಂಟರ್ ವೇರಿಯಬಲ್ ಪಾಯಿಂಟರ್ ವೇರಿಯಬಲ್ ಅಂದ್ರೆ ಏನು ಇಟ್ಸ್ ನಾಟ್ ಹೋಲ್ಡ್ಸ್ ದ ಆಕ್ಚುಯಲ್ ವ್ಯಾಲ್ಯೂ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಅರ್ಥ ಆಯ್ತು ಅನ್ಕೊಳಕತ್ತೀನಿ ನಾನು ನಿಮ್ಗೆ ಓಕೆ ಪಾಯಿಂಟರ್ ಓಕೆ ಡೇಟಾ ಟೈಪ್ ಆಫ್ ಎ ಪಾಯಿಂಟರ್ ಮಸ್ಟ್ ಬಿ ಸೇಮ್ ಆಸ್ ದ ಡೇಟಾ ಟೈಪ್ ಆಫ್ ದ ವೇರಿಯಬಲ್ ಟು ವಿಚ್ ದ ಪಾಯಿಂಟರ್ ವೇರಿಯಬಲ್ ಇಸ್ ಪಾಯಿಂಟಿಂಗ್ ವೈಡ್ ಟೈಪ್ ಪಾಯಿಂಟರ್ ವರ್ಕ್ ವಿತ್ ಆಲ್ ಡೇಟಾ ಟೈಪ್ಸ್ ಬಟ್ ನಾಟ್ ಆಫ್ ದನ್ ಯೂಸ್ಡ್ ಓಕೆ ಇಲ್ಲಿ ಏನ್ ಹೇಳಕತ್ತಾರೆ ಅಂದ್ರೆ ಏನು ಡೇಟಾ ಟೈಪ್ ಇರ್ತದ ನೋಡು ಅಂದ್ರೆ ಇಂಟ್ ಇತ್ತಂದ್ರೆ ಇದು ವೇರಿಯಬಲ್ ಇಂಟಿಜರ್ ಇರುತ್ತೆ ಇಲ್ಲಿ ಫ್ಲೋಟ್ ಇತ್ತಂದ್ರೆ ವೇರಿಯಬಲ್ ಫ್ಲೋಟ್ ಇರುತ್ತೆ ಓಕೆ ಈ ತರ ನಾವು ರಿಪ್ರೆಸೆಂಟ್ ಮಾಡ್ತೀವಿ ಬಟ್ ವೈಡ್ ಐತಲ್ಲ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಬಟ್ ಯೂಸ್ವಲಿ ಯೂಸ್ ಮಾಡಲ್ಲ ಯಾಕಂದ್ರೆ ವೈಡ್ ಈಸ್ ಇಟ್ ರಿಟರ್ನ್ಸ್ ನಥಿಂಗ್ ಮೀನ್ಸ್ ವಾಟ್ ಇಟ್ಸ್ ನಾಟ್ ಹೋಲ್ಡ್ ಎನಿಥಿಂಗ್ ಇದಕ್ಕೆ ಸ್ಪೇಸ್ ತಗೊಳಂಗಿಲ್ಲ ಇದು ವೈಡ್ ನಿಮ್ಗೆ ಗೊತ್ತೈತಿ ಸೊ ಹಂಗಾಗಿ ವೈಡ್ ಟೈಪ್ ಪಾಯಿಂಟರ್ ವರ್ಕ್ಸ್ ವಿತ್ ಆಲ್ ಡೇಟಾ ಟೈಪ್ಸ್ ವೈಡ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಬಟ್ ಏನೋ ಇದಕ್ ವರ್ಕ್ ಆಗಲ್ಲ ಏನೋ ಯೂಸ್ ಮಾಡಲ್ಲ ಆಫ್ಟನ್ ವಿ ಆರ್ ನಾಟ್ ಯೂಸಿಂಗ್ ದಿಸ್ ವೈಡ್ ವೇರಿಯಬಲ್ ಓಕೆ ದಿಸ್ ಈಸ್ ಅ ಡಿಕ್ಲರೇಷನ್ ಆಫ್ ಪಾಯಿಂಟರ್ ಡಿಕ್ಲರೇಷನ್ ಆಫ್ ಪಾಯಿಂಟರ್ ಅಂದ್ರೆ ಒಂದು ಫಸ್ಟ್ ಡೆಫಿನೇಷನ್ ತಿಳ್ಕೊರಿ ಡೆಫಿನೇಷನ್ ಏನಂದ್ರೆ ಪಾಯಿಂಟರ್ ಇಸ್ ಎ ವೇರಿಯಬಲ್ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಸಿಂಪಲ್ ಡೆಫಿನೇಷನ್ ಪಾಯಿಂಟರ್ ಅನ್ನೋದು ಒಂದು ವೇರಿಯಬಲ್ ಬಟ್ ಇಟ್ಸ್ ನಾಟ್ ಅ ಆರ್ಡಿನರಿ ವೇರಿಯಬಲ್ ಇಟ್ಸ್ ಹೋಲ್ಡ್ಸ್ ದ ಅಡ್ರೆಸ್ ನಾಟ್ ಅ ಆಕ್ಚುಯಲ್ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಅಂತ ಅರ್ಥ ಓಕೆ ಇದನ್ನ ಸಿಂಟ್ಯಾಕ್ಸ್ ಹೆಂಗ್ ಬರೀತೀರಿ ಡೇಟಾ ಟೈಪ್ ಬರಬೇಕು ಆಮೇಲೆ ಸ್ಟಾರ್ ಬರಿಬೇಕು ಪಾಯಿಂಟರ್ ನೇಮ್ ಬರಿಬೇಕು ಡೇಟಾ ಟೈಪ್ ಸ್ಟಾರ್ ಪಾಯಿಂಟರ್ ನೇಮ್ ಓಕೆ ಸೊ ಇಲ್ಲಿ ಇದು ಸಿಂಟ್ಯಾಕ್ಸ್ ಆಫ್ ದ ಡಿಕ್ಲರೇಷನ್ ಆರ್ ಜನರಲ್ ಸಿಂಟ್ಯಾಕ್ಸ್ ಆಫ್ ಪಾಯಿಂಟರ್ ಇದು ಡೇಟಾ ಟೈಪ್ ಪಾಯಿಂಟರ್ ಏನ್ ಹೇಳ್ತಾರ ಅಂದ್ರೆ ಎಲ್ಲಾ ಪಾಯಿಂಟರು ಅದರದೇ ಆದ ಡೇಟಾ ಟೈಪ್ ಅನ್ನ ವ್ಯಾಲ್ಯೂಸ್ ಇರ್ತಾವ ಮೀನ್ಸ್ ವಾಟ್ ಇಂಟೀಜರ್ ಇಂಟ್ ಸ್ಟಾರ್ ಐ ಪಿ ಅಂದ್ರೆ ಐ ಪಿ ಇಸ್ ಒಂದ್ ಮಿನಿಟ್ ಒಂದಿಬ್ರು ಜಾಯ್ನ್ ಆಗ್ತಿದ್ದಾರೆ ಐ ಪಿ ಇಸ್ ಎ ವೇರಿಯಬಲ್ ಓಕೆ ಯಾವ ವೇರಿಯಬಲ್ ಇದು ಪಾಯಿಂಟರ್ ವೇರಿಯಬಲ್ ಓಕೆ ಸೊ ದಿಸ್ ಈಸ್ ಅ ಫ್ಲೋಟ್ ಇದು ಫ್ಲೋಟ್ ವೇರಿಯಬಲ್ ಇದೇ ತರ ಇವೆಲ್ಲ ನೀವು ಡಬಲ್ ಕ್ಯಾರ್ ಇದು ಪಾಯಿಂಟರ್ ಡಿಕ್ಲರೇಷನ್ ಆಫ್ ಪಾಯಿಂಟರ್ ಸೊ ನಾವು ಇನಿಷಿಯಲೈಸೇಷನ್ ಆಫ್ ಪಾಯಿಂಟರ್ ಇನಿಷಿಯಲೈಸೇಷನ್ ಅಂದ್ರೆ ಐ ವಾಂಟ್ ಟು ಅಸೈನ್ ಸಮ್ ವ್ಯಾಲ್ಯೂಸ್ ಟು ದ ಪಾಯಿಂಟರ್ ಅಂತ ಅರ್ಥ ಓಕೆ ಪಾಯಿಂಟರ್ ಇನಿಷಿಯಲೈಸೇಷನ್ ಇಸ್ ದ ಪ್ರೋಸೆಸ್ ಆಫ್ ಅಸೈನಿಂಗ್ ಅಡ್ರೆಸ್ ಆಫ್ ದ ವೇರಿಯಬಲ್ ಟು ಎ ಪಾಯಿಂಟರ್ ವೇರಿಯಬಲ್ ಅರ್ಥ ಆಗ್ತಿದ್ಯಾ ಅಸೈನ್ಮೆಂಟ್ ಸಮ್ ಇನಿಷಿಯಲೈಸೇಷನ್ ಸ್ಟಾರ್ಟ್ ಸಮ್ವೇರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಅದು ಇನಿಷಿಯಲೈಸೇಷನ್ ಆಫ್ ಅ ಪಾಯಿಂಟರ್ ಪಾಯಿಂಟರ್ ಇನಿಷಿಯಲೈಸೇಷನ್ ಇಸ್ ದ ಪ್ರೋಸೆಸ್ ಆಫ್ ಅಸೈನಿಂಗ್ ಅಡ್ರೆಸ್ ಆಫ್ ದ ವೇರಿಯಬಲ್ ಟು ಎ ಪಾಯಿಂಟರ್ ವೇರಿಯಬಲ್ ಪಾಯಿಂಟರ್ ವೇರಿಯಬಲ್ ಕ್ಯಾನ್ ಓನ್ಲಿ ಕಂಟೈನ್ ಅಡ್ರೆಸ್ ಆಫ್ ವೇರಿಯಬಲ್ ವಿತ್ ದ ಸೇಮ್ ಡೇಟಾ ಟೈಪ್ ಈಗಲೇ ಹೇಳ್ದಲ್ಲ ಇಂಟೀಜರ್ ವೇರಿಯಬಲ್ ಇತ್ತಂದ್ರೆ ಇಂಟೀಜರ್ ಡೇಟಾ ಟೈಪ್ ಇರಬೇಕು ಫ್ಲೋಟ್ ಇತ್ತಂದ್ರೆ ಫ್ಲೋಟ್ ಇರಬೇಕು ಯೂಸ್ವಲಿ ಫ್ಲೋಟ್ ಅಡ್ರೆಸ್ ಇರಂಗಿಲ್ಲ ಓಕೆ ಕ್ಯಾರೆಕ್ಟರ್ ಕ್ಯಾರೆಕ್ಟರೇ ಇರಬೇಕು ಕ್ಯಾರೆಕ್ಟರ್ ಯಾಕಂದ್ರೆ ಒನ್ ಬೈಟ್ ಆಫ್ ಮೆಮೊರಿ ತೋರ್ತದ ಅದು ಇಂಟೀಜರ್ ಟೈಪ್ ಇರುತ್ತೆ ಓಕೆ
ಇನ್ ಸಿ ಲ್ಯಾಂಗ್ವೇಜ್ ಅಡ್ರೆಸ್ ಆಪರೇಟರ್ ಸಿ ಲ್ಯಾಂಗ್ವೇಜ್ ನಲ್ಲಿ ಏನ್ ಮಾಡ್ತೀವಿ ಅಡ್ರೆಸ್ ಆಪರೇಟರ್ ಯಾವ್ದನ್ನು ಯೂಸ್ ಮಾಡ್ತೀವಿ ಅಂಪ್ರೆಸೆಂಟ್ ಯೂಸ್ ಮಾಡ್ತೀವಿ ಅಡ್ರೆಸ್ ಸಿಂಬಲ್ ಇದನ್ನ ಯೂಸ್ ಮಾಡ್ತೀವಿ ಈಸ್ ಯೂಸ್ ಟು ಡಿಟರ್ಮೈನ್ ದ ಅಡ್ರೆಸ್ ಆಫ್ ದ ವೇರಿಯಬಲ್ ದ ದಿಸ್ ಆ್ಯಂಡ್ ಸಿಂಬಲ್ ನ ಅಂಪ್ರೆಸೆಂಟ್ ಸಿಂಬಲ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಎ ವೇರಿಯಬಲ್ ನೇಮ್ ಇದನ್ನ ಯೂಸ್ ಮಾಡ್ತಿದ್ದೆ ಎಲ್ಲಿ ಬರೀತಿದೆ ಪರ್ಸೆಂಟೇಜ್ ಡಿ ಅಡ್ರೆಸ್ ಆಫ್ ಎ ಪರ್ಸೆಂಟೇಜ್ ಡಿ ಅಡ್ರೆಸ್ ಆಫ್ ಬಿ ಈ ತರ ಬರಿತೇವೆ ಯಾವಾಗ ಇಮಿಡಿಯೇಟ್ಲಿ ವೇರಿಯಬಲ್ ಆಗೋಣ ಪರ್ಸೆಂಟೇಜ್ ಡಿ ಇಸ್ ಅ ಡೇಟಾ ಟೈಪ್ ರಿಪ್ರೆಸೆಂಟೇಷನ್ ಪ್ರಿಂಟ್ ಅಪ್ ಸ್ಕ್ಯಾನ್ ಅಪ್ ಬರೆಯ ಬರೀತಿದೆ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಎ ವೇರಿಯಬಲ್ ನೇಮ್ ರಿಟರ್ನ್ ದ ಅಡ್ರೆಸ್ ಆಫ್ ದ ವೇರಿಯಬಲ್ ಅಸೋಸಿಯೇಟೆಡ್ ವಿತ್ ಇಟ್ ಅದು ಏನ್ ಅಡ್ರೆಸ್ ಇರುತ್ತೋ ಅದನ್ನ ರಿಟರ್ನ್ ಮಾಡುತ್ತೆ ಸಿಂಪಲ್ ನಾ ಏನ್ ಹೇಳಕ್ ಹೊಂಟಿರೋದಂದ್ರೆ ಪಾಯಿಂಟರ್ ಇನಿಶಿಯಲೈಸೇಷನ್ ವಿ ಆರ್ ಇನಿಶಿಯಲೈಸಿಂಗ್ ವ್ಯಾಲ್ಯೂ ಟು ದ ಪಾಯಿಂಟರ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಂಟ್ ಎ ಇಸ್ ಈಕ್ವಲ್ ಟು 10 ಓಕೆ ಇಂಟ್ ಸ್ಟಾರ್ ಪಾಯಿಂಟರ್ ಓಕೆ ದಿಸ್ ಈಸ್ ಇಂಟ್ ಎ ಇಸ್ ಈಕ್ವಲ್ ಟು 10 ಇಟ್ ಇಸ್ ಅ ನಾರ್ಮಲ್ ವೇರಿಯಬಲ್ ಇಂಟೀಜರ್ ಎ ಅನ್ನೋದು ಒಂದು ವ್ಯಾಲ್ಯೂ ವೇರಿಯಬಲ್ ಅದಕ್ಕೆ ಏನೋ 10 ಅನ್ನ ಅಸೈನ್ ಮಾಡಿರಿ ಮೀನ್ಸ್ ವಾಟ್ ಎ ಇಸ್ ಈಕ್ವಲ್ ಟು 10 ಆಯ್ತು ಅಂದ್ರೆ ಎ ಏನಾಯ್ತು ಈಗ 10 ಆಯ್ತು ಇಲ್ಲೊಂದು ಇನ್ನೊಂದು ವೇರಿಯಬಲ್ ಡಿಕ್ಲೇರ್ ಮಾಡಾಕ್ತಾರೆ ಇಂಟ್ ಸ್ಟಾರ್ ಪಾಯಿಂಟರ್ ಇಂಟ್ ಸ್ಟಾರ್ ಪಿಟಿಆರ್ ಇಟ್ ಈಸ್ ಅ ಪಾಯಿಂಟರ್ ವೇರಿಯಬಲ್ ಇಟ್ಸ್ ನಾಟ್ ಅ ನಾರ್ಮಲ್ ವೇರಿಯಬಲ್ ನೌ ಐ ಆಮ್ ಅಸೈನಿಂಗ್ ನೌ ಪಾಯಿಂಟರ್ ಇನಿಶಿಯಲೈಸೇಷನ್ ಪಾಯಿಂಟರ್ ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎ ನೋಡಿ ಪಿಟಿಆರ್ ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎ ಅಡ್ರೆಸ್ ಆಫ್ ಎ ಅಂದ್ರೆ ಎ ವಾಟ್ ಇಸ್ ಯುವರ್ ಎ ಡೌಟ್ ಕನ್ಫ್ಯೂಸ್ ವಿತ್ ಅಡ್ರೆಸ್ ವಿತ್ ವ್ಯಾಲ್ಯೂ ಎ ಇಸ್ ಈಕ್ವಲ್ ಟು 10 ಬಟ್ ನೀವು ಯು ಆರ್ ಇಂಟ್ರೆಸ್ಟೆಡ್ ನಾಟ್ 10 ವೇರ್ ಇಟ್ ಸ್ಟೋರ್ಸ್ ಇದು ಎ ಅನ್ನೋದು ಎಲ್ಲಿ ಹೋಗಿ ಸ್ಟೋರ್ ಆಗಿದೆ ಯಾವ ಮೆಮರಿ ಲೊಕೇಶನ್ ಸ್ಟೋರ್ ಇದೆ ಅದು ಅಡ್ರೆಸ್ ಆಫ್ ಎ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಕ್ಲಿಯರ್ ಆಯ್ತಲ್ಲ ಎ ಇಸ್ ಈಕ್ವಲ್ ಟು 10 10 ಇಸ್ ಅ ವ್ಯಾಲ್ಯೂ ಇದು ಅಡ್ರೆಸ್ ಅಲ್ಲ ಈಗ ನಾವು ನಿಮ್ಮ ಮನೆಯಲ್ಲಿ ಒಂದ್ ಕಡೆ ಇದೆ ನೀವು ಒಂದ್ ಕಡೆ ಇದ್ರಿ ನಾವು ನಿಮ್ಮನ್ನ ಸರ್ಚ್ ಮಾಡ್ಬೇಕಂದ್ರೆ 2 ways ನ ಸರ್ಚ್ ನೀವು ಥ್ರೂ ಅಡ್ರೆಸ್ ಥ್ರೂ ನಿಮ್ ಇಂಥವ್ರು ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ಪರ್ಸನ್ ಎಲ್ಲಿದ್ದಾರೆ ಅಂತ ನಾವು ಸರ್ಚ್ ಮಾಡಿದ್ರು ಸಿಗ್ತಾರ ಅಥವಾ ಈ ಅಡ್ರೆಸ್ ನಲ್ಲಿ ಯಾರದಾರ ಅಂತಂದ್ರು ಸಿಗ್ತಾರ ಸೊ ಹಾಗೆ ಎ ಇಸ್ ಈಕ್ವಲ್ ಟು 10 ಅಂದ್ರೆ ಎ ಇಸ್ ಎ ವೇರಿಯಬಲ್ ಇಟ್ ಸ್ಟೋರ್ಸ್ 10 ಇಸ್ ಎ ಆಕ್ಚುಯಲ್ ವ್ಯಾಲ್ಯೂ ಅಂದ್ರೆ ವೇರಿಯಬಲ್ ನೌ ಎ ಇಸ್ ಎ ಕಾನ್ಸ್ಟಂಟ್ ನೌ ಸ್ಟೋರ್ಸ್ ಎ ಇಸ್ ಈಕ್ವಲ್ ಟು 10 ಪಾಯಿಂಟರ್ ಇಸ್ ಎ ಅಡ್ರೆಸ್ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಪಾಯಿಂಟರ್ ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎ ಅಂದ್ರೆ ನಾಟ್ ಆಕ್ಚುಯಲ್ ವ್ಯಾಲ್ಯೂ ಆಫ್ ಎ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಅಂದ್ರೆ 10 ಎಲ್ಲಿ ಹೋಗಿ ಸ್ಟೋರ್ ಆಗ್ಯದ ಅನ್ನೋದನ್ನ ಸ್ಟೋರ್ ಆಗೋದೆ ಪಾಯಿಂಟರ್ ಓಕೆ ದಿಸ್ ಈಸ್ ಕಾಲ್ಡ್ ಪಾಯಿಂಟರ್ ಇನಿಶಿಯಲೈಸೇಷನ್ ಕನ್ಫ್ಯೂಷನ್ ಆದ್ರೆ ಏನರ ಇದ್ರೆ ಕ್ವಶನ್ಸ್ ಕೇಳ್ರಿ ದಿಸ್ ಈಸ್ ಕಾಲ್ಡ್ ಪಾಯಿಂಟರ್ ಇನಿಶಿಯಲೈಸೇಷನ್ ಯಾರಾದ್ರೂ ಡೌಟ್ಸ್ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ ಸಿಂಪಲ್ ನೋಡಿ ಎ ಇಸ್ ಈಕ್ವಲ್ ಟು 10 ಅಂದ್ರೆ ಇಟ್ ಇಸ್ ಎ ವೇರಿಯಬಲ್ ಏನಾದ್ರು ಒಂದು ವೇರಿಯಬಲ್ ಈ 10 ಅನ್ನೋದು ಕಾನ್ಸ್ಟಂಟ್ ಇತ್ತು ಅನಂತ ಈಗ ಏನಾಯ್ತು ಎ ಇಸ್ ಈಕ್ವಲ್ ಟು 10 ಅಂದ್ರೆ ಎ ಇಸ್ ಎ 10 ಓಕೆ ಅಂದ್ರೆ ಎ ವ್ಯಾಲ್ಯೂ 10 ಎ ಎಲ್ಲಿ ಹೋಗಿ ಸ್ಟೋರ್ ಆಗಿದೆ ಫಾರ್ ಎಕ್ಸಾಂಪಲ್ 100 ಮೆಮರಿ ಲೊಕೇಶನ್ ನ್ಯಾಗ ಸ್ಟೋರ್ ಆಗಿದೆ ಅನ್ಕೋಣ ಅಥವಾ 200 ಮೆಮರಿ ಲೊಕೇಶನ್ ನ್ಯಾಗ ಸ್ಟೋರ್ ಆಗಿದೆ ಅನ್ಕೋಣ ಆ 100-200 ಮೆಮರಿ ಲೊಕೇಶನ್ ಯಾರು ಹೇಳೋರು ಇಂತಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನ ಪಾಯಿಂಟರ್ ಹೇಳುತ್ತೆ ಅದಕ್ಕ ಪಾಯಿಂಟರ್ ಈಕ್ವಲ್ ಟು ಅಡ್ರೆಸ್ ಆಫ್ ಎ ಅಂದ್ರೆ ಪಾಯಿಂಟರ್ ಟೆಲ್ಸ್ ಟು ದ ಯೂಸರ್ ಎ ವೇರ್ ಇಟ್ ಈಸ್ ಸ್ಟೋರ್ಡ್ ಲೊಕೇಶನ್ ಮೆಮರಿ ಲೊಕೇಶನ್ ಹೇಳುತ್ತೆ ಓಕೆ ನಾವು ಇನ್ನೊಂದು ಹಾಗೆ ಎಕ್ಸಾಂಪಲ್ ಕೊಡ್ಬೋದು ಇಫ್ ಯು ಆರ್ ನಾಟ್ ಶ್ಯೂರ್ ಅಬೌಟ್ ವಿಚ್ ವೇರಿಯಬಲ್ ಅಡ್ರೆಸ್ ಈಸ್ ಅಸೈನ್ಡ್ ಫಾರ್ ಎಕ್ಸಾಂಪಲ್ ಇನಿಷಿಯಲಿ ಸಮ್ ಟೈಮ್ ನಾವೇ ಅಸೈನ್ ಮಾಡ್ತೀವಿ ಇಲ್ಲಿ ಇಂಥ ಮೆಮರಿ ಲೊಕೇಶನ್ ಹೋಗಿ ಸ್ಟೋರ್ ಆಗಲಿ ಇಫ್ ಯು ಆರ್ ಅ ಗುಡ್ ಇನ್ ಪ್ರೋಗ್ರಾಮರ್ ನಿಮಗೆ ಮೆಮರಿ ಲೊಕೇಶನ್ ಇಂತಲ್ಲಿ ಫ್ರೀ ಇದೆ ಅದಂತ ಏನೋ ಮೆಮರಿ ಲೊಕೇಶನ್ ಅಸೈನ್ ಮಾಡ್ತೀರಿ ಬಟ್ ನಾನು ಅಸೈನ್ ಮಾಡಲ್ಲ ನಾ ಎಲ್ಲಿ ಅಂತ ನಾನು ಅಸೈನ್ ಮಾಡ ಅವಾಗ ಇಟ್ ಈಸ್ ರೆಕಮೆಂಡೆಡ್ ಟು ಅಸೈನ್ ಎ ನಲ್ ವ್ಯಾಲ್ಯೂ ಟು ದ ಪಾಯಿಂಟರ್ ಅಂದ್ರೆ ನಲ್ ನನಗ್ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಸ್ಟೋರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಎಲ್ಲಿ ಇದಾಗಿದೆ ನನಗೆ ಗೊತ್ತಿಲ್ಲ ಅದನ್ನ ಹೇಳಕ್ಕೆ ನಲ್ ಪಾಯಿಂಟರ್ ನ ಯೂಸ್ ಮಾಡ್ತೀವಿ ಯೂಸಲ್ಲಿ ಇದನ್ನ ಯೂಸ್ ಮಾಡಲ್ಲ ಸೊ ಲಿವ್ ಇಟ್ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ತಿಳ್ಕೊಡ್ರಿ ಇದು ಇನಿಶಿಯಲೈಸೇಷನ್ ಆಫ್ ಸಿ ಪಾಯಿಂಟರ್ ಇದು 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 ಎಕ್ಸಾಂಪಲ್ ಕ್ಲಿಯರ್ ಆಯ್ತಲ್ಲ ಇನ್ನೊಂದೇನು ಇಲ್ಲಿ ಎ ಇಸ್ ಈಕ್ವಲ್ ಟು 10 ಇದು ಪಾಯಿಂಟರ್ ಇದು ಎಲ್ಲಾರ ಹೋಗಿ ಸ್ಟೋರ್ ಆಗ್ಬಹುದು ಬಟ್ ನನಗೆ ಎಕ್ಸಾಕ್ಟ್ ನಾಟ್ ಶ್ಯೂರ್ ಎಲ್ಲಿ ಸ್ಟೋರ್ ಆಗ್ತಿದೆ ಏನಂತ ಏನು ಗೊತ್ತಿಲ್ಲ ಅಂತಂದ್ರೆ ಪಾಯಿಂಟರ್ ಈಕ್ವಲ್ ಟು ನಲ್ ಅಂತ ಅಸೈನ್ ಮಾಡಬಹುದು ಓಕೆ ಸೊ ನಾವು ಯೂಸಿಂಗ್ ಪಾಯಿಂಟರ್ ಆರ್ ಡಿ ರೆಫರೆನ್ಸಿಂಗ್ ಆಫ್ ಪಾಯಿಂಟರ್ ಈಗ ನಾವೊಂದು ಎಕ್ಸಾಂಪಲ್ ಥ್ರೂ ಒಂದು ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ಸ್ ಎ ಪಾಯಿಂಟರ್ ಹ್ಯಾಸ್ ಬೀನ್ ಅಸೈನ್ ದ ಅಡ್ರೆಸ್ ಆಫ್ ಎ ವೇರಿಯಬಲ್ ಟು ಎಕ್ಸೆಸ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಪಾಯಿಂಟರ್ ಈಸ್ ಡಿ ರೆಫರೆನ್ಸ್ಡ್ ಅಂದ್ರೆ ಒಂದು ಟೈಮು ನಾನು ವೇರಿಯಬಲ್ ನ
ಅಸೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಂಟ್ ಎ ಸ್ಟಾರ್ ಪಿ ಅಂದ್ರೆ ಎ ಅನ್ನೋದು ನಾರ್ಮಲ್ ವೇರಿಯಬಲ್, ಸ್ಟಾರ್ ಪಿ ಅನ್ನೋದು ಮೀನ್ಸ್ ಇಟ್ ಈಸ್ ಎ ಪಾಯಿಂಟರ್ ವೇರಿಯಬಲ್. ಈಗ ಎ ಇಸ್ ಈಕ್ವಲ್ ಟು 10 ಮೀನ್ಸ್ ವಾಟ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? 10. p is equal to address of a means what? Initialization of pointer, pointer start, you know, address en hold madedidu, address of a, a the address anna hold madeda, but not value, don't confuse with the value. 10 anna hold madilla, 10 elli store agide adu p dagaiti, clear ah? Now printf, percentage d star p actually p dagen store agide, address of a store agide. ಹೌದಾ? ಸ್ಟಾರ್ ಪಿ ಅಂದ್ರೆ ಏನ್ ಪ್ರಿಂಟ್ ಆಗ್ಬೇಕು ಯಾರಾದ್ರೂ ಒಬ್ರು ಕೇಳ್ತೀರಿ? ಅಟ್ ಲೀಸ್ಟ್ ಹೂವರ ಅಂತ ಹೇಳ್ಬೋದಾ? ಅದೀರಿ ಎಲ್ಲರೂ? ಹಲೋ, ಯಾರ ಕೇಳತ್ತಿರೇನು? ಸುಮ್ನೆ ಮ್ಯೂಟ್ ಮಾಡಿಟ್ಟು ಹೋಗಿರೋ ಒಬ್ರು ಇಲ್ಲ. ಫಾಸ್ಟ್ ಒಬ್ರು ಯಾರಾದ್ರೂ ರಿಪ್ಲೈ ಮಾಡ್ಬೇಕು.